ಹಾಯ್ ಫ್ರೆಂಡ್ಸ್ ಮಸ್ತ್ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಐದು ವಿಕೆಟ್ನಿಂದ ದಕ್ಷಿಣ ಆಫ್ರಿಕಾ ಭಾರತದ ವಿರುದ್ಧ ಟಿ ಟ್ವೆಂಟಿ ವಿಶ್ವಕಪ್ನ ಮ್ಯಾಚ್ ನಲ್ಲಿ ಗೆಲುವನ್ನು ಸಾಧಿಸಿದೆ ಈ ಮೂಲಕ ನೋಡಿ ಪಾಯಿಂಟ್ಸ್ ಟೇಬಲ್ ನೋಡಿ ಈಗ ಟೇಬಲ್ ಟಾಪರ್ ಆಗಿದೆ ಈ ಸೈಡ್ ನಲ್ಲಿ ಈ ಗುಂಪಿನಲ್ಲಿ ಭಾರತವನ್ನು ಬೀಟ್ ಮಾಡಿ ಸೌತ್ ಆಫ್ರಿಕಾ ಈ ನ ಹೈಲೈಟ್ ಏನು ಮಿಲ್ಲರ್ ಮಾರ್ಕ್ ಶಮ್ರಾ ಎಪ್ಪತ್ತಾರು ರನ್ಗಳ ಪಾರ್ಟ್ನರ್ಶಿಪ್ ತುಂಬಾ ಕ್ರೂಷಿಯಲ್ ಆಯ್ತು ಆ ಪಾರ್ಟ್ನರ್ಶಿಪ್ ಅಂತ ಒಂದು ಪಾರ್ಟ್ನರ್ಶಿಪ್ ಭಾರತಕ್ಕೆ ಸಿಗಲೇ ಇಲ್ಲ ಈ ಪಾರ್ಟ್ನರ್ಶಿಪ್ ನಿಂದಾಗಿನೇ ಮಿಲ್ಲರ್ ಮಾರ್ಕ್ ಪಾರ್ಟ್ನರ್ಶಿಪ್ ನಿಂದಾಗಿನೇ ಸೌತ್ ಆಫ್ರಿಕಾ ಗೆಲ್ಲೋಕೆ ಸಾಧ್ಯ ಆಯ್ತು ಈ ಮ್ಯಾಚ್ ಅನ್ನ ಡ್ರಾಪ್ ಕ್ಯಾಚಸ್ ಕ್ಯಾಚಸ್ ವಿನ್ ಮ್ಯಾಚಸ್ ಅಂತಾರೆ ಆದರೆ ಈ ಡ್ರಾಪ್ ಕ್ಯಾಚ್ ಭಾರತಕ್ಕೆ ಇನ್ನಿಲ್ಲದಂತೆ ಕಾಡ್ತು ಸಿಕ್ಕಾಪಟ್ಟೆ ಈ ಹಳ್ಳಿ ಕಡೆ ತೂತ್ ಫೀಲ್ಡಿಂಗ್ ಅಂತಾರಲ್ಲ ಆ ರೀತಿ ಇತ್ತು ಇವತ್ತು ಭಾರತದ ಫೀಲ್ಡಿಂಗ್ ಅದರ ಪರಿಣಾಮ ಮತ್ತು ಈಸಿ ರನ್ ಔಟ್ ಅನ್ನ ರೋಹಿತ್ ಅಣ್ಣ ಜೋರಾಗಿ ಓಡೋಕಾಗದೆ ನಿಧಾನಕ್ಕೆ ಓಡ್ ಹೋಗಿ ಅಲ್ಲೇ ಒಟ್ರಾಸಿ ಥ್ರೋ ಕೂಡ ಮಾಡಿ ಮಿಸ್ ಮಾಡಿಕೊಂಡ್ರು ಅದರ ಪರಿಣಾಮ ಒಂದು ಹಂತದಲ್ಲಿ ಗೆಲ್ಲಬಹುದು ಅನಿಸಿದ ಮ್ಯಾಚ್ ಅನ್ನ ಕೂಡ ಭಾರತ ಕಳ್ಕೊಳ್ತು ಆದರೆ ಆರಂಭ ಹೇಗಿತ್ತು ಈ ಮ್ಯಾಚ್ ಟಾಸ್ ಗೆದ್ದು ಭಾರತ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಳ್ತು ಇಪ್ಪತ್ತು ಓವರ್ಗಳಲ್ಲಿ ನೂರ ಮೂವತ್ತ್ ಮೂರಕ್ಕೆ ಒಂಬತ್ತು ವಿಕೆಟ್ ಕಳ್ಕೊಂಡು ತನ್ನ ಬ್ಯಾಟಿಂಗ್ ಇನ್ನಿಂಗ್ಸ್ ಭಾರತ ಪೂರ್ಣಗೊಳಿಸ್ತು ಇದನ್ನು ದಕ್ಷಿಣ ಆಫ್ರಿಕಾ ಹತ್ತೊಂಬತ್ತು ಪಾಯಿಂಟ್ ನಾಲ್ಕು ಓವರ್ಗಳಲ್ಲಿ ಚೇಂಜ್ ಮಾಡಿ ಬಿಸಾಕಿದೆ ಸೌತ್ ಆಫ್ರಿಕಾ ಬ್ಯಾಟಿಂಗ್ ವಿಚಾರಕ್ಕೆ ಬಂದಾಗ ಡೇವಿಡ್ ಮಿಲ್ಲರ್ ಕೂಲ್ ಆ್ಯಸ್ ಕುಕುಂಬರ್ ಅಂತ ಎಲ್ಲ ಕಮೆಂಟ್ರಿ ಕೊಡ್ತಾ ಇದ್ರು ಕಮೆಂಟೇಟರ್ಸ್ ಅಷ್ಟು ಕೂಲ್ ಆಗಿ ಆಡಿ ಗೆಲುವಿನ ದಡಕ್ಕೆ ಸೌತ್ ಆಫ್ರಿಕಾವನ್ನ ಕರ್ಕೊಂಡು ಹೋದರು ನಲವತ್ತಾರು ಬಾಲ್ಗಳಲ್ಲಿ ಐವತ್ತೊಂಬತ್ತು ರನ್ ಗಳಿಸಿದ್ರು ಮೂರು ಸಿಕ್ಸರ್ ಮತ್ತು ನಾಲ್ಕು ಬೌಂಡರಿಗಳೊಂದಿಗೆ ಇವರಿಗೆ ಸುದೀರ್ಘ ಅವಧಿಗೆ ಮಾರ್ಕ್ರಮ್ ಸಾಥ್ ನೀಡಿದ್ರು ನಲವತ್ತೊಂದು ಬಾಲ್ಗಳಲ್ಲಿ ಐವತ್ತೆರಡು ರನ್ ಗಳಿಸಿದ್ರು ಆರು ಫೋರ್ ಒಂದು ಸಿಕ್ಸರ್ ಮೂರು ಜೀವದಾನ ಸಿಕ್ತು ಮಾರ್ಕ್ರಮ್ಗೆ ಒಂದು ಜೀವದಾನ ವಿರಾಟ್ ಕೊಹ್ಲಿ ಅಭ್ಯಾಸ ಪಂದ್ಯದಲ್ಲಿ ಸೂಪರ್ ಮ್ಯಾನ್ ರೀತಿ ಹಾರಿ ಎಗರಾಡಿ ಔಟ್ ಮಾಡ್ತಿದ್ದ ವಿರಾಟ್ ಕೊಹ್ಲಿ ಅವರು ಈಸಿ ಕ್ಯಾಚನ್ನು ಡ್ರಾಪ್ ಮಾಡಿದ್ರು ಮಾರ್ಕ್ರಮ್ದು ಅದಾದ ಮೇಲೆ ಹಿಟ್ ಮ್ಯಾನ್ ರೋಹಿತ್ ಅಣ್ಣ ಈಸಿ ಮಿಸ್ ಮಾಡಿಕೊಂಡ್ರು ಅದಾದ ಮೇಲೆ ಪಾಂಡ್ಯ ಮತ್ತು ವಿರಾಟ್ ಕೊಹ್ಲಿ ನೀನು ಹಿಡಿತೀಯಾ ನಾನು ಹಿಡಿತೀಯಾ ಅಂತ ಕನ್ಫ್ಯೂಷನ್ನಲ್ಲಿ ಬಾಲನ್ನು ಈಸಿ ಕ್ಯಾಚನ್ನು ಅಲ್ಲೂ ಕೂಡ ಮಿಸ್ ಮಾಡಿಕೊಂಡ್ರು ಈ ಮೂರು ಜೀವದಾನವನ್ನು ಸರಿಯಾಗಿ ಬಳಸ್ಕೊಂಡ ಅಕ್ರಮ್ ಅರ್ಧ ಶತಕವನ್ನು ಗಳಿಸಿ ಸೌತ್ ಆಫ್ರಿಕಾ ಗೆಲುವಿನಲ್ಲಿ ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡಿದ್ರು ಪವರ್ ಪ್ಲೇನಲ್ಲಿ ಭಾರತದ ಬೌಲಿಂಗ್ ತುಂಬ ಚೆನ್ನಾಗೇ ಇತ್ತು ಇಪ್ಪತ್ನಾಲ್ಕು ರನ್ ಮಾತ್ರ ಕೊಟ್ಟಿದ್ರು ಮೊದಲ ಆರು ಓವರ್ನಲ್ಲಿ ಪವರ್ ಪ್ಲೇನಲ್ಲಿ ಮೂರು ವಿಕೆಟ್ಗಳನ್ನು ಕೂಡ ಕೆತ್ತಿದ್ರು ಫುಲ್ ಪ್ರೆಷರ್ ಸೌತ್ ಆಫ್ರಿಕಾ ಮೇಲೆ ಬಿಲ್ಡ್ ಆಗಿತ್ತು ಆವಾಗಲೇ ಅನಿಸಿದ್ದು ಭಾರತದ ಅಭಿಮಾನಿಗಳಿಗೆ ಈ ಮ್ಯಾಚನ್ನು ಗೆಲ್ಲಬಹುದೇನು ಅಂತ ಆದರೆ ಆಮೇಲೆ ವಿಕೆಟ್ ಬೀಳಲೇ ಇಲ್ಲ ಹತ್ತು ಓವರ್ ಆಗುವಷ್ಟರಲ್ಲಿ ಮತ್ತೆ ಮೂರೇ ವಿಕೆಟ್ ಇತ್ತು ವಿಕೆಟ್ ಹೋಗಲೇ ಇಲ್ಲ ಜಾಸ್ತಿ ರನ್ ನಲವತ್ತಕ್ಕೆ ಬಂದಿತ್ತು ಆಗ್ಲೂ ಕೂಡ ಇನ್ನೊಂದೆರಡು ವಿಕೆಟ್ ಪಟಪಟ ಹೋದರೆ ಮ್ಯಾಚ್ ವಿನ್ ಆಗ್ಬೋದೇನೋ ಆಸೆ ಭಾರತೀಯ ಅಭಿಮಾನಿಗಳಿಗಿತ್ತು ಡ್ರಿಂಕ್ಸ್ ಬ್ರೇಕ್ ನಂತರ ಸೀನ್ ಚೇಂಜ್ ಆಯಿತು ಈ ಮಾರ್ಕ್ರಮ್ ಮತ್ತು ಮಿಲ್ಲರ್ ಟಾರ್ಗೆಟ್ ಮಾಡಿ ಅಶ್ವಿನ್ ಮತ್ತು ಪಾಂಡ್ಯಗೇನೆ ಹೊಡೆಯೋಕೆ ಶುರು ಮಾಡಿದ್ರು ಅಶ್ವಿನ್ ಸರಿಯಾಗಿ ಹೊಡಿಸ್ಕೊಂಡ್ರು ಅವರ ಎಕಾನಮಿ ರೇಟ್ ಹತ್ತು ಕ್ರಾಸ್ ಆಗೋಯ್ತಿವತ್ತೆ ಮ್ಯಾಚ್ನಲ್ಲಿ ಅದರ ಪರಿಣಾಮ ಹಾಗಂತ ಅಶ್ವಿನ್ ಚಾನ್ಸಸ್ ಕ್ರಿಯೇಟ್ ಮಾಡಿಲ್ಲ ಅಂತಲ್ಲ ಅವರ ಬಾಲಿಂಗ್ನಲ್ಲೇ ಒಂದು ಕ್ಯಾಚ್ ಮಿಸ್ ಆಯಿತು ಮಾರ್ಕ್ರಮ್ದು ವಿರಾಟ್ ಕೊಹ್ಲಿ ಡ್ರಾಪ್ ಮಾಡಿದ್ರಲ್ಲ ಅದು ಒಂದು ರನ್ ಔಟ್ ಮಿಸ್ ಆಯಿತು ಸೊ ಅಶ್ವಿನ್ಗೆ ಒಂದು ರೀತಿ ಗ್ರಾಚಾರ ಕೂಡ ಸರಿ ಇರಲಿಲ್ಲ ಎಲ್ಲ ಹಿಡ್ದು ಹಿಡ್ದು ಅವರಿಗೆ ಹೊಡಿತಾ ಇದ್ರು ಆಮೇಲೆ ಪಾಂಡ್ಯಗೂ ಕೂಡ ಸರಿಯಾಗಿ ಬಿತ್ತು ಪಾಂಡ್ಯ ಮಾರ್ಕ್ರಮ್ರನ್ನ ಔಟ್ ಮಾಡೋ ಮೂಲಕ ಈ ಪಾರ್ಟ್ನರ್ಶಿಪ್ಪನ್ನು ಬ್ರೇಕ್ ಮಾಡಿದ್ರು ಆದರೂ ಕೂಡ ಮತ್ತೊಂದು ಕಡೆ ಕೂಲ್ ಆಗಿ ನಿಂತ್ಕೊಂಡಿದ್ದಂಥ ಡೇವಿಡ್ ಮಿಲ್ಲರ್ ಫಿನಿಶಿಂಗ್ ಲೈನ್ ಲೈನ್ವರೆಗೂ ಕೂಡ ತಗೊಂಡು ಹೋಗಿ ಮ್ಯಾಚನ್ನು ಸೌತ್ ಆಫ್ರಿಕಾಗೆ ವಿನ್ ಮಾಡಿಸ್ಕೊಟ್ರು ಭಾರತದ ಬೌಲಿಂಗ್ ವಿಚಾರಕ್ಕೆ ಬಂದರೆ ಭಾರತ ಸ್ವಿಂಗ್ ಅಸ್ತ್ರವನ್ನು ಬಳಸ್ತು ಸೌತ್ ಆಫ್ರಿಕಾದ ಆ ಟಾಲ್ ಬೌಲರ್ಸ್ ಎತ್ತರದ ಬೌಲರ್ಗಳು ಎರ ಸ್ಪೀಡ್ ಕಡೆ ಗಮನ ಕೊಟ್ಟರೆ ಬೌನ್ಸ್ ಮಾಡಿ ನಮ್ಮ ಬ್ಯಾಟ್ಸ್ಮೆನ್ಗಳನ್ನು ದಂಗು ಬಡಿಸಿದ್ರೆ ಕಂಗಾಲು ಮಾಡಿದ್ರೆ ಭಾರತ ಸ್ವಿಂಗ್ ಮಾಡೋ ಮೂಲಕ ಸೌತ್ ಆಫ್ರಿಕಾ ಬ್ಯಾಟ್ಸ್ಮನ್ಗಳನ್ನು ಕಂಗಾಲು ಮಾಡಿತು ಇನ್ನಿಂಗ್ಸ್ನ ಆರಂಭದಲ್ಲಿ ಅರ್ಶದೀಪ್ ಬಾಲಿಂಗ್ ನೋಡಿ ಅರ್ಷುದೀಪ್ ತಾವು ಮಾಡಿದ ಮೊದಲ ಓವರ್ನ ಮೊದಲ ಮೂರು ಬಾಲ್ಗಳಲ್ಲಿ ಎರಡು ವಿಕೆಟ್ ಕಿತ್ತು ಅರ್ಶುದೀಪ್ ಒಂದು ಇನ್ ಸ್ವಿಂಗ್ ಒಂದು ಔಟ್ ಸ್ವಿಂಗ್ ಟಾಪ್ ಎರಡು ಬ್ಯಾಟ್ಸ್ಮನ್ಗಳನ್ನು ಕ್ವಿಂಟನ್ ಡಿಕಾಕ್ರನ್ನು ಹಾಗೂ ರೋಸೋರನ್ನು ಅರ್ಷುದೀಪ್ ಔಟ್ ಮಾಡಿದ್ರು ಆಗಲೇ ಅನಿಸ್ತು ಓಕೆ ಚಾನ್ಸ್ ಇದೆ ನಮಗೂ ಚೆನ್ನಾಗಿ ಬಾಲಿಂಗ್ ಬೀಳ್ತಾ ಇದೆ ಅಂತ ಹೇಳಿ ನಾಲ್ಕು ಓವರ್ಗಳನ್ನು ಬಾಲ್ ಮಾಡಿ ಇಪ್ಪತ್ತೈದು ರನ್ಗಳನ್ನು ನೀಡಿ ಎರಡು ವಿಕೆಟನ್ನು ಕಬಳಿಸಿದ್ರು ಮೊಹಮ್ಮದ್ ಶಮಿ ಎಕಾನಮಿ ರೇಟ್ ಬಂದಾಗ ಇವ್ರದೇ ಬೆಸ್ಟ್ ಬಾಲಿಂಗ್ ಮೂರು ಚಿಲ್ಲರೆ ಎಕಾನಮಿ ರೇಟ್ ಇದೆ ಅವ್ರದ್ದು ನಾಲ್ಕು ಓವರ್ ಬಾಲಿಂಗ್ ಮಾಡಿ ಹದಿಮೂರು ರನ್ ಕೊಟ್ಟು ಒಂದು ವಿಕೆಟನ್ನು ಮೊಹಮ್ಮದ್ ಶಮಿ ಕಬಳಿಸಿದ್ರು ಏನೋ ಭುವನೇಶ್ವರ್ ಕುಮಾರ್ ಮೂರು ಪಾಯಿಂಟ್ ನಾಲ್ಕು ಓವರ್ ಬಾಲಿಂಗ್ ಮಾಡಿದ್ರು ಇಪ್ಪತ್ತೊಂದು ರನ್ಗಳನ್ನು ಭುವನೇಶ್ವರ್ ಕುಮಾರ್ ನೀಡಿದ್ರು ಯಾವುದೇ ವಿಕೆಟ್ ಗಳಿಸ್ಲಿಲ್ಲ ಅಶ್ವಿನ್ ಎಲ್ಲರಿಗಿಂತ ದುಬಾರಿಯಾದರೂ ಹತ್ತು ಎಕಾನಮಿ ರೇಟ್ನಲ್ಲಿ ಇನ್ನು ಭಾರತದ ಬ್ಯಾಟಿಂಗ್ ವಿಚಾರಕ್ಕೆ ಬಂದಾಗ ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ದುಕೊಂಡ ಭಾರತಕ್ಕೆ ಮತ್ತೆ ಓಪನರ್ಸ್ ಕೈ ಕೊಟ್ಟರು ರಾಹುಲ್ ಹದಿನಾಲ್ಕು ಬಾಲ್ಗಳಲ್ಲಿ ಒಂಬತ್ತು ರನ್ ಗಳಿಸಿದ್ರು ಅಂದಾಜು ಮಾಡ್ತಿದ್ದರು ಅಂದಾಜು ಮಾಡ್ತಿದ್ರು ಈ ಬಾಲಿಗೆ ಹೊಡಿಲ್ಲ ಬೇಡವಾ ಈ ಬಾಲಿಗೆ ಹೊಡಿಲ್ಲ ಬೇಡವಾ ಅಂತ ಬಾಲ್ಗಳನ್ನು ನೋಡಿ ನೋಡಿ ಬಿಡ್ತಾಯಿದ್ರು ನೋಡಿದ್ರೆ ಓಕೆ ಸೆಟ್ ಆಗ್ತಿದ್ದಾರೆ ಆಮೇಲೆ ಚೆನ್ನಾಗಿ ಹೊಡಿತಾರೆ ಅಂದರೆ ಹದಿನಾಲ್ಕು ಬಾಲ್ಗಳಲ್ಲಿ ಒಂಬತ್ತು ರನ್ಗಳಿಗೆ ರಾಹುಲ್ ಔಟ್ ಆಗಿ ಛೆ ಅಂತ ಹೋದರು ರೋಹಿತ್ ಶರ್ಮಾ ಯಾಕೋ ಇತ್ತೀಚೆಗೆ ಫೀಲ್ಡ್ ಅಲ್ಲಿ ಯಾವಾಗಲೂ ಇರಿಟೇಟ್ ಆಗ್ತಿರ್ತಾರಪ್ಪ ರೋಹಿತ್ ಶರ್ಮಾ ಏನು ಕ್ಯಾಪ್ಟನ್ಸಿ ಪರಶ್ವರ್ ಏನು ಅಂತ ಗೊತ್ತಿಲ್ಲ ಹದಿನಾಲ್ಕು ಬೋಲ್ಗಳಿಗೆ ಹದಿನೈದು ರನ್ ಗಳಿಸಿ ರೋಹಿತ್ ಶರ್ಮಾ ಔಟ್ ಆದರು ನಿರಂತರ ಮೂರನೇ ಬಾರಿಗೆ ಭಾರತದ ಟಾಪ್ ಆರ್ಡರ್ ಪವರ್ ಪ್ಲೇನಲ್ಲಿ ಫೇಲ್ ಆಯಿತು ನಲವತ್ತು ರನ್ ದಾಟೋಕೆ ಸಾಧ್ಯ ಆಗಲಿಲ್ಲ ಕೇವಲ ಮೂವತ್ತ್ ರನ್ ಗಳಿಸಿದ್ರು ಇವತ್ತು ಕೂಡ ಪವರ್ ಪ್ಲೇನಲ್ಲಿ ದಕ್ಷಿಣ ಆಫ್ರಿಕಾ ಬೌಲರ್ಗಳ ಪೇಸ್ ಮತ್ತು ಬೌನ್ಸ್ಗೆ ಭಾರತದ ಬ್ಯಾಟರ್ ಗಳ ಬಳಿ ಉತ್ತರಾನೇ ಇರಲಿಲ್ಲ ನಾಲ್ಕು ವಿಕೆಟ್ಗಳನ್ನು ಎಗರಿಸಿ ಲುಂಗಿ ಅಂಗಡಿ ಭಾರತಕ್ಕೆ ಮಾರಕವಾಗಿ ಪರಿಣಮಿಸಿ ಕುಣಿದು ಕುಪ್ಪಳಿಸಿದ್ರು ಲುಂಗಿ ಅಂಗಡಿ ಬ್ಯಾಟ್ ಶಾರ್ಟ್ ಸೆಲೆಕ್ಷನ್ ಎದ್ದೋ ತದ್ದು ಬ್ಯಾಟ್ ಇದ್ರು ಭಾರತೀಯ ಬ್ಯಾಟ್ಸ್ಮನ್ಗಳು ನಾಲ್ಕು ಬಾಲ್ ವೇಸ್ಟ್ ಮಾಡೋದು ಆಮೇಲೆ ಪ್ರೆಷರ್ ಬಿಲ್ಡಪ್ ಆಗುತ್ತಲ್ಲ ಅಲ್ಲ ಯೋ ರನ್ ಮಾಡಬೇಕು ಯೋ ರನ್ ಮಾಡಬೇಕಂತ ಎದ್ದೋ ತದ್ವಾ ಬ್ಯಾಟ್ ಬೀಸೋದು ಆಮೇಲೆ ಔಟ್ ಆಗೋದು ಇದೇ ಆಗ್ತಾ ಇತ್ತು ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಹೋಗ್ತಾ ಇದ್ರು ಕೂಡ ಸೂರ್ಯಕುಮಾರ್ ಯಾದವ್ ಮಾತ್ರ ಎಂದಿನಂತೆ ವಿಕೆಟ್ ಹೋಗ್ತಾ ಇದೆಯಾ ಐ ಡೋಂಟ್ ಕೇರ್ ಪ್ರೆಷರ್ ಇದೆಯಾ ಐ ಡೋಂಟ್ ಕೇರ್ ರಿಕ್ವೈರ್ಡ್ ರನ್ ರೇಟ್ ಏನು ಐ ಡೋಂಟ್ ಕೇರ್ ಅನ್ನೋ ರೀತಿಯಲ್ಲಿ ಸೂರ್ಯಕುಮಾರ್ ಯಾದವ್ ಆಡಿದ್ರು ನಲವತ್ತು ಬಾಲ್ಗಳಲ್ಲಿ ಅರವತ್ತೆಂಟು ರನ್ ಚಚ್ಚಿ ಬಿಸಾಕಿದ್ರು ಸ್ಟ್ರೈಕ್ ರೇಟ್ ನೂರ ಎಪ್ಪತ್ತು ಆರು ಬೌಂಡ್ರಿ ಮೂರು ಸಿಕ್ಸರ್ ಇನ್ನೊಬ್ಬ ಬ್ಯಾಟ್ಸ್ಮೆನ್ ನಿಂತ್ಕೊಂಡು ಸಿಂಗಲ್ ತೆಕ್ಕೊಡ್ತಾ ಹೋಗಿದ್ರು ಕೂಡ ಸೂರ್ಯಕುಮಾರ್ ಯಾದವ್ಗೆ ಎರಡು ಓವರ್ಗಿಂತ ಮುಂಚೆನೆ ಅವ್ರು ಔಟ್ ಆಗೋಕ್ಕಿಂತ ಮುಂಚೆನೆ ಆ ರೀತಿ ಮಾಡಿಬಿಟ್ಟಿದ್ದರೆ ಇನ್ನೊಂದು ಇಪ್ಪತ್ತರ ಎಕ್ಸ್ಟ್ರಾ ಕಲೆ ಹಾಕ್ತಿದ್ರು ಸೂರ್ಯಕುಮಾರಿ ಯಾದವ್ ಲಾಸ್ಟಿಗೆ ಏನಾಯಿತು ಯಾರೂ ನಿಲ್ತಾ ಇಲ್ಲ ಸಿಂಗಲ್ಸ್ ಕೂಡ ಬರ್ತಾ ಇಲ್ಲ ವಿಕೆಟ್ ಬರೀ ಹೋಗ್ತಾ ಇದೆ ಸೊ ಎಷ್ಟಾಗುತ್ತಷ್ಟು ಚಾರ್ಜ್ ಮಾಡೋಣ ಅಂತ ಹೋಗಿ ಎಲ್ಲ ಬಾಲಿಗೆ ಹೋಗಿ ಸೂರ್ಯಕುಮಾರ್ ಯಾದವ್ ಕಡೆಗೂ ಕೂಡ ವಿಕೆಟ್ ಒಪ್ಪಿಸಿದ್ರು ದಕ್ಷಿಣ ಆಫ್ರಿಕಾ ವೇಗಿಗಳ ಸ್ಪೀಡನ್ನೇ ಅಡ್ವಾಂಟೇಜ್ಗೆ ಬಳಸ್ಕೊಂಡ ಸೂರ್ಯ ಅದೇ ರೀತಿ ಶಾರ್ಟ್ ಸೆಲೆಕ್ಷನ್ ಇತ್ತು ಅವ್ರದು ಅವರ ಸ್ಪೀಡನ್ನೇ ಯೂಸ್ ಮಾಡಿಕೊಂಡು ಚೆನ್ನಾಗಿ ಸೂರ್ಯ ರನ್ ಗಳಿಸಿದ್ರು ಅವರ ರನ್ ಸೂರ್ಯ ಅವರ ರನ್ ಎಷ್ಟು ಅರವತ್ತೆಂಟು ನಲವತ್ತು ಬೌಲ್ಗಳಲ್ಲಿ ಟೀಮ್ ಇಂಡಿಯಾದ ಉಳಿದ ಅಷ್ಟು ಬ್ಯಾಟ್ಸ್ಮನ್ಗಳ ಅಥವಾ ಬ್ಯಾಟರ್ಗಳ ರನ್ ಎಷ್ಟು ಎಂಬತ್ತು ಬಾಲ್ಗಳಲ್ಲಿ ಐವತ್ತೇಳು ರನ್ ಇಡೀ ಟೀಮ್ದು ಸೂರ್ಯ ಹೊರತುಪಡಿಸಿ ಎಷ್ಟು ಬೌಂಡ್ರಿ ಬಂತು ಎಕ್ಸೆಪ್ಟ್ ಸೂರ್ಯ ಸೂರ್ಯ ಹೊರತುಪಡಿಸಿ ಮೂರು ಬೌಂಡ್ರಿ ಬಂತು ಎರಡು ಸಿಕ್ಸ್ ಬಂತು ಉಳಿದೆಲ್ಲ ಬ್ಯಾಟ್ಸ್ಮನ್ಗಳ ಟೋಟಲ್ ಆವರೇಜ್ ಸ್ಟ್ರೈಕ್ ರೇಟ್ ಎಷ್ಟು ಗೊತ್ತಾ ಎಪ್ಪತ್ತೊಂದು ಪಾಯಿಂಟ್ ಎರಡು ಐದು ಒಂದೇ ಒಂದು ಪಾರ್ಟ್ನರ್ಶಿಪ್ ಸ್ವಲ್ಪ ಬಿಲ್ಡ್ ಆಗಿದ್ದು ಅಂದರೆ ಅದು ಸೂರ್ಯಕುಮಾರ್ ಯಾದವ್ ಮತ್ತು ದಿನೇಶ್ ಕಾರ್ತಿಕ್ ಜೊತೆಯಾಟ ನಲವತ್ತು ಬಾಲ್ಗೆ ಐವತ್ತೆರಡು ರನ್ ಅದು ಬಿಟ್ಟರೆ ಯಾವುದೇ ಪಾರ್ಟ್ನರ್ಶಿಪ್ ಬರಲಿಲ್ಲ ಸೌತ್ ಆಫ್ರಿಕಾ ಬಾಲಿಂಗ್ ವಿಚಾರಕ್ಕೆ ಬಂದಾಗ ಲುಂಗಿ ಎಂಗಿಡಿ ಎಗರಿ ಎಗರಿ ಬೌಲಿಂಗ್ ಹಾಕಿ ವಿಕೆಟ್ ಅನ್ನು ಎಗರಿಸಿದೆ ಎಗರಿಸಿತು ನಾಲ್ಕು ಓವರ್ ಬಾಲಿಂಗ್ ಮಾಡಿದ್ರು ಇಪ್ಪತ್ತೊಂಬತ್ತು ರನ್ ಮಾತ್ರ ಕೊಟ್ಟರು ನಾಲ್ಕು ವಿಕೆಟ್ ಹಾರಿಸಿದ್ರು ಎಲ್ಲ ಟಾಪ್ ಬ್ಯಾಟ್ಸ್ಮನ್ ಎಕಾನಮಿ ಏಳು ಪಾಯಿಂಟ್ ಎರಡು ಪಾರ್ನೆಲ್ ನಾಲ್ಕು ಓವರ್ ಬಾಲಿಂಗ್ ಮಾಡಿದ್ರು ಒಂದು ಮೇಡನ್ ಮಾಡಿದ್ರು ಹದಿನೈದು ರನ್ ಕೊಟ್ಟರು ಮೂರು ವಿಕೆಟ್ ಗಳಿಸಿದ್ರು ಎಕಾನಮಿ ಜಸ್ಟ್ ತ್ರೀ ಪಾಯಿಂಟ್ ಏಟ್ ಜೀರೋ ಸೊ ಫ್ರೆಂಡ್ಸ್ ಇದಾಗಿತ್ತು ಸೌತ್ ಆಫ್ರಿಕಾ ವಿರುದ್ಧದ ಈ ಟಿ ಟ್ವೆಂಟಿ ವಿಶ್ವಕಪ್ನ ಮ್ಯಾಚ್ಗೆ ಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಅಪ್ಡೇಟ್ಸ್ ಅನ್ನು ನಿಮಗೆ ನೀಡುವಂತ ಪ್ರಯತ್ನ ಸ್ನೇಹಿತರೆ ಈ ಮ್ಯಾಚ್ ಹೋದ್ರು ಕೂಡ ಕೆಲ ಭಾರತದ ಅಭಿಮಾನಿಗಳು ಎರಡು ಸಾವಿರದ ಹನ್ನೊಂದರಲ್ಲೂ ಕೂಡ ವಿಶ್ವಕಪ್ನಲ್ಲಿ ಭಾರತ ಸೌತ್ ಆಫ್ರಿಕಾ ವಿರುದ್ಧ ಸೋಚಿತು ಅವರು ಕೂಡ ವಿಶ್ವಕಪ್ ಗೆದ್ದಿತ್ತು ಅಂತ ಹೇಳಿ ಸಮಾಧಾನ ಪಡ್ಕೊಳ್ತಾ ಇದ್ದಾರೆ ನಾವು ಅದೇ ಸಮಾಧಾನವನ್ನು ನಮ್ಮೆದಿಗೂ ಕೂಡ ತಂದುಕೊಳ್ಳೋಣ ನೆಕ್ಸ್ಟ್ ಮ್ಯಾಚ್ಗಳಲ್ಲಿ ಭಾರತ ಬಾಂಗ್ಲಾದ ಮೇಲೆ ಆಡಕಿದೆ ಜಿಂಬಾಬ್ಬೆ ಮೇಲೆ ಅಡಕಿದೆ ಅಲ್ಲಿ ಎರಡರಲ್ಲೂ ಕೂಡ ಗೆದ್ರೆ ಭಾರತಕ್ಕೆ ಸೆಮಿ ಸ್ಥಾನ ಏನು ತೊಂದರೆ ಆಗೋದಿಲ್ಲ ಭಾರತ ಸೆಮಿಸ್ಗೆ ಹೋಗುತ್ತೆ ಸೌತ್ ಆಫ್ರಿಕಾ ಮತ್ತು ಭಾರತ ಸೆಮಿಸ್ಗೆ ಹೋಗೋ ಚಾನ್ಸಸ್ ಈಗ ದಟ್ಟವಾಗಿ ಕಾಣಿಸ್ತಾ ಇದೆ ಅಗೇನ್ ಭಾರತ ಲೈಟಾಗಿ ಆಗಿ ಉಳಿದ ಎರಡು ಮ್ಯಾಚನ್ನು ಗೆಲ್ಲೋ ಕಡೆ ಗಮನವನ್ನು ನೀಡಬೇಕು ಇಲ್ಲಾಂದರೆ ಮತ್ತೆ ಲಾಸ್ಟ್ ಮೂಮೆಂಟಿಗೆ ರನ್ ರೇಟು ಅದು ಇದೆಲ್ಲ ಬರುವಂಥ ಅಪಾಯ ಕೂಡ ಇದ್ದೇ ಇದೆ ಯಾಕಂದರೆ ಮಳೆ ಬಂದು ಸುಮಾರು ಮ್ಯಾಚಸ್ ಹಾಳಾಗ್ತಾ ಕೂಡ ಇದೆ ಅದನ್ನು ಕೂಡ ನಾವು ಮೈಂಡಲ್ಲಿ ಇಟ್ಕೋಬೇಕು ಥ್ಯಾಂಕ್ ಯು ಸೊ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ